ಬಾಳೆಹಣ್ಣು ತಿನ್ನಿಸ್ಲಾ ಪ್ರೆಸ್ ಮಾಡ್ಲಾ ಅವ್ರದ್ದು ಆಚೆ ಬರೆಸ್ಲಾ ಇಲ್ಲ ನಂದೇ ಆಚೆ ಬರೆಸ್ಲಾ? ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಹಾಗೆ ನೋಡ್ಬೇಡಿ, ನನಗೆ ಭಯ ಆಗುತ್ತೆ. ನಾನು ನಿಮ್ ಫಸ್ಟ್ ರ್ಯಾಂಕ್ ರಾಜು, ಒಂದೆರಡು ವರ್ಷದ ಹಿಂದೆ ಬಂದಿದ್ದೆ, ನೆನಪಿದ್ಯಾ? ಏನಿದು ಏಲಕ್ಕಿ ಬಾಳೆಹಣ್ಣು? ಏಲಕ್ಕಿನೇ ಇಲ್ಲ. ಅವಾಗ ನೀವು ನನಗೆ 100% ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿಸಿದ್ರಿ. ಇವಾಗ ನಿಮ್ಮ ಮುಂದೆ ರಾಜು ಕನ್ನಡ ಮೀಡಿಯಂ ಆಗಿ ಬಂದಿದ್ದೀನಿ. ನಿಮಗೆ ಗೊತ್ತಲ್ವಾ, ನಂದು 100% ವಿದ್ಯೆ, 0% ಬುದ್ಧಿ. ಇನ್ನೂ ಹಾಗೇನೆ, ನಮ್ಮ ಹೆಡ್ ಮಾಸ್ಟರ್ ನರೇಶ್ ಕುಮಾರ್ ಅವರು ನನ್ನ ಈ ಸರಿ ಕಾರ್ಪೊರೇಟ್ ಕಳಿಸ್ತಾ ಇದ್ದಾರೆ. ಆದ್ರೆ ಏನ್ ಮಾಡೋದು, ನನಗೆ ಇಂಗ್ಲಿಷ್, ಕ್ಷಮಿಸಿ ಕ್ಷಮಿಸಿ, ಆಂಗ್ಲನೇ ನನಗೆ ಸರಿಯಾಗಿ ಬರಲ್ಲ. ಯು ಸ್ಪೀಕ್ ಫಾಸ್ಟ್ ಫಾಸ್ಟ್ ಇಂಗ್ಲಿಷ್, ಇಟ್ ನಾಟ್ ಗೋ ಹಿಯರ್. ಯು ಸ್ಪೀಕ್ ಕನ್ನಡ, ಇಟ್ ಗೋ ಹಿಯರ್. ದಟ್ ಈಸ್ ಪವರ್ ಆಫ್ ಕನ್ನಡ. ನಿಮಗೆ ಗೊತ್ತಾ, ನನಗೆ ಆ ಸಿನಿಮಾದಲ್ಲಿ ಒಂದಿತ್ತು, ಈ ಸಿನಿಮಾದಲ್ಲಿ ಎರಡೆರಡಿದೆ. ತಪ್ಪು ತಿಳ್ಕೊಂಡ್ರಾ? ಹೀರೋಯಿನ್ಸ್ ರೀ, ಒಬ್ರು ಆಶಿಕಾ, ಇನ್ನೊಬ್ರು ಅವಂತಿಕಾ. ಇಬ್ಬರ ಜೊತೆನೂ ಸಖತ್ತ ವರ್ಕೌಟ್ ಆಗಿದೆ. ಏನಂತೀರಾ? ಕೆಮಿಸ್ಟ್ರಿ. ನನ್ನ ಜೊತೆ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅಂಕಲ್ಲು, ಸುಚೇಂದ್ರ ಪ್ರಸಾದ್ ಅಂಕಲ್ಲು, ಸಾಧು ಅಂಕಲ್ಲು, ಮತ್ತೆ ಕುರಿ ಅಂಕಲ್ಲು, ಸರಿ ಕುರಿ ಪ್ರತಾಪ್ ಅಂಕಲ್ಲು, ಇವರೆಲ್ಲರೂ ಇದ್ದಾರೆ. ಇವ್ರು ಇದ್ದಾರೆ ಅಂದಮೇಲೆ ಕೇಳಬೇಕಾ, ಕಾಮಿಡಿ ಇದ್ದೇ ಇರುತ್ತೆ. ನಾನು ಟ್ರೇಲರಲ್ಲಿ ಹೇಳಿದ್ದೀನಿ ಗೊತ್ತಾ, ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು ಏನು ಅಂತ. ಅದನ್ನು ಬ್ಲ್ಯಾಂಕ್ ಬಿಟ್ಟಿದ್ದೀನಿ. ಅದೇನು ಅಂತ ತಿಳ್ಕೊಳ್ಳೋಕ್ಕೆ ನೀವು ಸಿನಿಮಾನೇ ನೋಡಬೇಕು. ಹೆಡ್ ಮಾಸ್ಟರ್ ನರೇಶ್ ಕುಮಾರ್ ಅವರು ನನ್ನ ಹತ್ರ ಈ ಸಿನಿಮಾದಲ್ಲಿ ಹೇಗೆ ಪ್ರೆಸ್ ಅಲ್ಲಲ್ಲ ಇಂಪ್ರೆಸ್ ಮಾಡಿಸ್ತಾರೆ ಗೊತ್ತಿಲ್ಲ. ನಾನು ಚೆನ್ನಾಗಿ ಪರೀಕ್ಷೆ ಬರೆದಿದ್ದೀನಿ, ನೀವೆಲ್ಲರೂ ಬಂದು ವ್ಯಾಲ್ಯೂಯೇಷನ್ ಮಾಡಬೇಕು. ಹೋದ ಸರಿ ಹೇಗೆ 100% ಕೊಟ್ಟು ಪಾಸ್ ಮಾಡಿದ್ರು, ಈ ಸರಿನೂ ಹಾಗೆ ಪಾಸ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಅಯ್ಯೋಯ್ಯೋ, ಸರಿ ನಾನು ಇನ್ನು ಬರ್ತೀನಿ, ನಾನು ಇನ್ನೊಂದು ಎಕ್ಸಾಮ್ ಓದ್ಕೋಬೇಕು, ಬಾಯ್. ವ್ಯಾಲ್ಯೂಯೇಷನ್ ಮಾಡೋದು ಮಾತ್ರ ಮರಿಬೇಡಿ.